ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿರೋದಕ್ಕೆ, ಸಪೋರ್ಟ್ ಮಾಡಿರೋದಕ್ಕೆ. ಸುದೀಪ್ ಸರ್, ಇಟ್ಸ್ ಬೀನ್ ಅನ್ ಆನರ್. ಬಿಗ್ ಬಾಸ್ ಅಲ್ಲಿ ಇದ್ದಾಗ ಪ್ರತಿ ವಾರ ನಿಮ್ಮಿಂದ ಸುಮಾರಷ್ಟು ಏನೋ ವಿಷಯಗಳನ್ನ ವಾರಾಂತ್ಯದಲ್ಲಿ ಹೇಳಿದನ್ನೆಲ್ಲ ಕೇಳಿ ತುಂಬಾ ತಿದ್ಕೊಂಡಿದ್ದೀನಿ. ಅದಾದ್ಮೇಲೆ ವಿನ್ನರ್ ಅಂತ ನನ್ನ ಕೈ ಹಿಡಿದು ಎತ್ತಿದ್ದೀನಿ. ಇವತ್ತು ನನ್ನ ಸಿನಿಮಾದ ಮತ್ತೆ ನನ್ನ ರೀಇಂಟ್ರೊಡಕ್ಷನ್ ಅಂತಾನೆ ಅನ್ಕೋಬಹುದು. ಇದಕ್ಕೆ ನೀವು ಬ್ಯಾಕ್ ಸಪೋರ್ಟ್ ಆಗಿ ನೀವು ಬಂದಿದ್ದೀರಿ. ಕಮ್ ಯರ್ ಟು ಸಪೋರ್ಟ್ ಅಸ್, ಥ್ಯಾಂಕ್ ಯು ಸೋ ಮಚ್. ಮೀನ್ಸ್ ಅ ಲಾಟ್. ಇದು ಪದಗಳಲ್ಲಿ ನಿಜವಾಗ್ಲೂ ಹೇಳೋದಕ್ಕಾಗಲ್ಲ, ಯಾಕಂತಂದ್ರೆ ನಿಮ್ಗೆ ಆಕ್ಚುಲಿ ನಾನು ಸುಮಾರು ದಿನದಿಂದ ತುಂಬ ಕಾಟ ಕೊಟ್ಟಿದ್ದೀನಿ. ಒಂದು ಥ್ಯಾಂಕ್ಸ್ ಕಾಟ ಕೊಟ್ಟಿದ್ದಕ್ಕೆ, ರಿಲಿ ಸಾರಿ. ಆ್ಯಂಡ್ ಸರ್, ಸುಮಾರು ವರ್ಷಗಳಿಂದ ನಿಮ್ಮೆಲ್ಲ ಸಿನಿಮಾಗಳನ್ನ ನೋಡಿ ಬಂದಿದೆ, ತುಂಬ ಕಲ್ತಿದ್ದೀನಿ. ಆಕ್ಚುಲಿ ಇವತ್ತು ಕೂಡ ಐ ಫಾಲೋ ಯುವರ್ ಸ್ಟೈಲ್ ಸರ್. ನೀವು ಕೊಟ್ಟಿರೋ ಜಂಪ್ ಸೂಟ್ ನೇ ಹಾಕೋಬಹುದು ಬಿಗ್ ಬಾಸ್ ಅಲ್ಲಿ. ದಟ್ ಇಸ್ ವೆರಿ ಸ್ವೀಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೆ ಹೆಚ್ಚು ಮಾತು ಅಂದರೆ ಏನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಮಾತೇ ಹೇಳ್ತಿಲ್ಲ. ಯಾಕಂತಂದರೆ ದೀಪ್ ಸರ್ ನಮ್ಮ ಸಿನಿಮಾದ ಹೀರೋ ಇಂಟ್ರೊಡಕ್ಷನ್ಗೆ ಬರ್ತಾರೆ ಅಂತಂದರೆ ಅದು ಸಣ್ಣ ವಿಷಯ ಅಲ್ವೇ ಅಲ್ಲ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಸರ್ ಯಾವಾಗಲೂ ನನ್ನ ಮೇಲೆ ಹೀಗೇ ಇರಲಿ. ಆ್ಯಂಡ್ ಇವತ್ತು ಫಾದರ್ಸ್ ಡೇ, ಫಾದರ್ಸ್ ಡೇ ದಿನ ಅದು ಒಂದು ಸ್ಪೆಷಲ್ ಇವೆಂಟ್. ಆ್ಯಕ್ಚುಲಿ ಫಾದರ್ಸ್ ಡೇ ದಿನ ರಾಮರಸ ನನ್ನ ಸಿನಿಮಾ ಇನ್ನು ಅನೌನ್ಸ್ ಆಗ್ತಿರೋದು, ಅದ್ರ ಜೊತೆಗೆ ಸುದೀಪ್ ಸರ್ ಬಂದಿರೋದು, ನನ್ನ ತಾಯಿ ನನ್ನ ತಂಗಿ ಇಬ್ಬರು ಇಲ್ಲೇ ಇದ್ದಾರೆ, ಅವ್ರು ಬಂದಿರೋದು, ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಕಮಿಂಗ್ ಎಲ್ಲರಿಗೂ. ಆ್ಯಂಡ್ ಗುರು ಸರ್, ಥ್ಯಾಂಕ್ ಯು ಫಾರ್ ಕಾಸ್ಟಿಂಗ್ ಮೀ ಇನ್ ದಿಸ್ ಫಿಲ್ಮ್. ಆ್ಯಂಡ್ ಕಿರಿ ಸರ್ ಬಗ್ಗೆ ಆ್ಯಕ್ಚುಲಿ ಹೇಳಬೇಕು, ಅವ್ರಿಗೆ ಸಿನಿಮಾ ಬಗ್ಗೆ ತುಂಬ ಕ್ಲಾರಿಟಿ ಇದೆ, ಏನು ಮಾಡ್ತಿದ್ದಾರೆ ಅನ್ನೋ ಒಂದು ಕ್ಲಾರಿಟಿ ಇದೆ. ಆ್ಯಂಡ್ ಪ್ರತಿಯೊಂದು ಸೀನ್ ಮಾಡಬೇಕಾದ್ರೂ ನಾನು ತುಂಬ ಪ್ರಶ್ನೆಗಳನ್ನ ಕೇಳ್ತೀನಿ ಅವ್ರಿಗೆ, ಅಂದರೆ ಇದು ಹೀಗಿದ್ರೆ ಹೇಗೆ, ಹೀಗಿದ್ರೆ ಹೇಗೆ ಅಂತ ಅವ್ರನ್ನ ಪ್ರಶ್ನೆ ಮಾಡ್ತಾ ಇರ್ತೀನಿ. ಸೊ ದಟ್ ಎಷ್ಟು ಮಟ್ಟಿಗೆ ಕ್ಲಿಯರ್ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ ಅಂತ. ಸೊ ಗಿರಿ ಸರ್ ಅವರೊಂದು ಪ್ರತಿಯೊಂದು ಸೀನಲ್ಲೂ ತುಂಬ ಕ್ಲಿಯರ್ ಆಗಿ ಅವ್ರು ಶೂಟ್ ಮಾಡ್ತಾರೆ. ಸೊ 5-6 ದಿನ ಶೂಟ್ ಮಾಡ್ತೀವಿ. ಸೊ ಇಟ್ಸ್ ಅನ್ ಆನರ್ ಟು ವರ್ಕ್ ವಿತ್ ಯು ಸರ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಾಸ್ಟಿಂಗ್ ಮೀ ಇನ್ ದಿಸ್ ಸರ್. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್, ತುಂಬ ಒಳ್ಳೇದಾಗಿ.